ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ಬಂದುಬಿಟ್ಟು ನಮ್ಮ ವೆಯ್ಟ್ ಲಾಸ್ ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ಸಿಕ್ಸ್ ಸೊ ಡೇ ಸಿಕ್ಸಲ್ಲಿ ನಾನು ಏನೇನು ಫುಡ್ನ ತೊಗೊಂಡೆ ಆ್ಯಂಡ್ ಹೊಸ ಯಾವ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ವಿಡಿಯೋ ನೋಡ್ಕೊಂಡು ಬನ್ನಿ ಆಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ ಎಲ್ಲ ವೆಯ್ಟ್ ಲಾಸ್ ಚಾಲೆಂಜಸ್ ವೀಡಿಯೋಸ್ಗೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇದೇ ಥರ ನಿಮ್ಮ ಫ್ರೆಂಡ್ಸಲ್ಲಿ ಫ್ಯಾಮ್ಲೀಸಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತೇಳಿ ಸ್ಟ್ರಗಲ್ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಯೂಸ್ ಆಗುತ್ತೆ ಖಂಡಿತ ಅವ್ರಿಗೂ ಏನು ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಮಾಡದೇ ಇರ್ತಾರಲ್ಲ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ವೀಡಿಯೋಸ್ ಥ್ರೂ ಅವರು ಚಾಲೆಂಜಸ್ನ ತೊಗೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ತಾರೆ ಆಮೇಲೆ ನಿಮಗೆ ಥ್ಯಾಂಕ್ಸೂ ಹೇಳ್ತಾರೆ ನೋಡಿ ಅದಕ್ಕೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಇವತ್ತು ಬಂದರೆ ನಮ್ಮ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ಸಿಕ್ಸಿಗೆ ನಾರ್ಮಲಾಗಿ ಎದ್ಮೇಲೆ ವೆಯ್ಟ್ ಲಾಸ್ ಡ್ರಿಂಕ್ ಎಲ್ಲ ತೊಗೊಳ್ತೀನಿ ಟೈಮಿಂಗ್ ಮೆನ್ಷನ್ ಮಾಡಿ ಅಂತ ಇದ್ದೀರಲ್ಲ ಸೊ ಟೈಮಿಂಗ್ ಏನಾಗುತ್ತೆ ಅಂತಂದರೆ ಪಾಪು ಇರೋದರಿಂದ ನನಗೆ ಒಂದೇ ಟೈಮಿಂಗ್ನ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಒಂದು ಒಂದು ಸಲ ಬೇಗನೆ ತೊಗೊಳ್ಬಿಡ್ತೀನಿ ಇಲ್ಲಾಂದರೆ ಒಂದೊಂದ್ಸಲ ಲೆವೆನ್ ಬ್ರೇಕ್ಫಾಸ್ಟು ಲೆವೆನ್ ಲೆವೆನ್ ತರ್ಟಿನೂ ಆಗುತ್ತೆ ಸೊ ಹಾಗಾಗಿಯೇ ನಾನು ಟೈಮ್ ಹಾಕಿದಾಗ ಪ್ರಾಪರಾಗಿ ಫಾಲೋ ಮಾಡೋರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ ಅದು ಒಂದೇ ರೀಸನ್ಗೆ ನಾನು ಇಲ್ಲ ಬಟ್ ಎಷ್ಟೇ ಬ್ಯುಸಿ ಇದ್ರೂ ನೈಟ್ ಡಿನ್ನರ್ ಅಂತೂ ನಾನು ಎಂಟು ಗಂಟೆ ಒಳಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಅಷ್ಟೇ ರೀಸನ್ ಬೇರೆ ಏನೂ ಇಲ್ಲ ಡೈಲಿ ತೊಗೊಳ್ಳೋ ಅಂಥ ವೇಟ್ ಲಾಸ್ ಡ್ರಿಂಗ್ ತೊಗೊಂಡಾದಮೇಲೆ ಒನ್ ಅವರ್ ಬಿಟ್ಟಾದ್ಮೇಲೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಎಷ್ಟಾಗುತ್ತೋ ಅಷ್ಟು ನಮಗೆ ಬಿಟ್ಟು ಇಲ್ಲಿ ನಾನು ಓವರ್ ನೈಟ್ ಓಟ್ಸ್ಗೆ ಇವತ್ತು ಒಂದು ಡಿಫ್ರೆಂಟ್ ವೇನ ವೇ ಅಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟಿಂದ ಫ್ರೂಟ್ಸಿಂದ ಮಾಡ್ತಿದ್ನಲ್ಲ ಓವರ್ ನೈಟ್ ಓಟ್ಸು ಇವತ್ತು ವೆಜಿಟೇಬಲ್ ಕ್ಯಾರೆಟಿಂದ ಮಾಡ್ತಿದ್ದೀನಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮೆ ಬೇಸ್ ಏನು ಓಟ್ಸ್ ರೆಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ತುರಿದಿಟ್ಕೊಂಡಿರೋ ಅಂಥ ಒಂದು ಚಿಕ್ಕು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನಲ್ಲಿ ಏನು ಓಟ್ಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಓವರ್ನೈಟ್ ಹಾಗೆ ಇಟ್ಬಿಡ್ತೀನಿ ಆದರೂ ಇಡ್ಬೋದು ನೀವು ಇಲ್ಲ ಹೊರಗಡೆ ಹಾಗೆ ಇಡ್ಬೋದು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನೋದಕ್ಕೂ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಮುಂಚೆನೇ ಹೊರಗಡೆ ತೆಗೆದಿಟ್ಬಿಡ್ತೀನಿ ಆ್ಯಂಡ್ ನೋಡಿ ಓವರ್ನೈಟ್ ಓಟ್ಸ್ ರೆಡಿ ಆಗಿದೆ ನಮ್ಮದು ಮೇಲ್ಗಡೆ ಈ ಥರ ಸ್ವಲ್ಪ ಸೀಡ್ಸ್ ಹಾಕಿ ಹಾಕೊಂಬಿಟ್ಟು ಆ್ಯಂಡ್ ಸ್ವಲ್ಪ ಕ್ಯಾರೆಟ್ ತುರಿದಿರೋ ಅಂಥ ತುರಿದಿರೋ ಅಂಥ ಕ್ಯಾರೆಟ್ನ ಹಾಕಿ ಗಾರ್ನಿಷ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಬಿಡೋದೇ ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಈ ಓವರ್ನೈಟ್ ಓಟ್ಸು ಆ್ಯಂಡ್ ನೆಕ್ಸ್ಟು ಮಧ್ಯಾಹ್ನ ಲಂಚ್ಗೆ ನಾನು ಪ್ರಿಪೇರ್ ಮಾಡ್ತಿರೋದು ಇಲ್ಲಿ ಒಂದು ರೆಸಿಪಿನ ತೋರಿಸ್ತೀನಿ ನಿಮಗೆ ಮಶ್ರೂಮ್ ಪಲಾವ್ನ ತೋರಿಸ್ತೀನಿ ಅದಕ್ಕೆ ನಾನಿಲ್ಲಿ ಬ್ರೌನ್ ರೈಸ್ ತೊಗೊಂಡಿದ್ದೀನಿ ನೋಡಿ ನಾನು ಹೇಳಿದ್ದೆ ಈ ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ವೈಟ್ ರೈಸ್ ನಾನು ತೊಗೊಳ್ಳೋದಿಲ್ಲ ಅಂತ ಮಶ್ರೂಮ್ಸ್ ಮನೆಯಲ್ಲಿತ್ತು ಹಾಗೆ ಈ ಮಶ್ರೂಮ್ ಪಲಾವು ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿ ಎಲ್ಲರೂ ಹಾಗಾಗಿನೇ ವೈಟ್ ರೈಸ್ ಬದಲಾಗಿ ಬ್ರೌನ್ ರೈಸಲ್ಲಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒನ್ ಒನ್ ಆ್ಯಂಡ್ ಆಫ್ ಗ್ಲಾಸ್ನ ಏನು ಬ್ರೌನ್ ರೈಸ್ ತೊಗೊಂಡಿದ್ದೀನಿ ಅದನ್ನು ನಾನು ಚೆನ್ನಾಗಿ ಒಂದು ತ್ರೀ ಫೋರ್ ಟೈಮ್ಸ್ ತೊಳೆದಿಟ್ಕೊಂಡು ಇದನ್ನು ಒಂದು ಟೂ ಅವರ್ಸ್ ಮುಂಚೆನೇ ನಾನು ನೆನೆಸಿಟ್ಕೊಂಡಿದ್ದೆ ಟೂ ತ್ರೀ ಅವರ್ಸ್ ಮುಂಚೆ ನೆನೆಸಿಟ್ಕೊಂಡ್ರೆ ನಿಮಗೆ ಬೇಗ ಬೇಯುತ್ತೆ ಇಲ್ಲಾಂತಂದರೆ ನಾರ್ಮಲ್ ರೈಸ್ ಥರ ಅಲ್ಲ ಇದು ಮಸಾಲೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಅಲ್ಲ ಬೆಳ್ ಅಂದರೆ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಇವೆಲ್ಲವೂ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀನಿ ಆ್ಯಂಡ್ ಇಲ್ಲಿ ಒಂದು ಪ್ರೆಷರ್ ಕುಕ್ಕರ್ಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಂಡ್ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ಬಿಟ್ಟು ಅದು ಹೀಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆನ ಸ್ಪೈಸಸ್ನ ಹಾಕ್ಕೊಳ್ತೀನಿ ಚಕ್ಕೆ ಆ್ಯಂಡ್ ಏಲಕ್ಕಿ ಮತ್ತು ಏನಂತ ಹೇಳ್ತೀವಿ ಲವಂಗದ ಪಲಾವ್ ಪಲಾವೆಲೆ ಅಂತ ಹೇಳ್ತೀವಲ್ಲ ಸೊ ಆ ಥರದ್ದು ನಿಮಗೆ ಬೇರೆ ಏನೇನು ಬೇಕಿದ್ದರೂ ಸ್ಪೈಸಸ್ ಆ್ಯಡ್ ಮಾಡ್ಕೊಬೋದು ಇಲ್ಲಿ ಒಂದು ಕಟ್ ಮಾಡ್ಕೊಂಡಿರೋ ಅಂಥದ್ದು ಆನಿಯನ್ನ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಇದ್ರ ಬದಲಾಗಿ ನೀವು ಮಶ್ರೂಮ್ ಪಲಾವೆ ತೊಗೋಬೇಕಂತ ಏನೂ ಇಲ್ಲ ನಿಮಗೆ ಮಧ್ಯಾಹ್ನ ಟೈಮಲ್ಲಿ ರೊಟ್ಟಿ ಇತ್ತು ಅಂದರೆ ರೊಟ್ಟಿ ತೊಗೊಳ್ಳಿ ಚಪಾತಿ ಅಥವಾ ಕಿಚಡಿ ಸೊ ಏನಾದರೂ ತೊಗೋಬೋದು ಆ್ಯಂಡ್ ಇಲ್ಲಿ ನೋಡಿ ನಾನಿಲ್ಲಿ ಒಂದು ಎರಡು ಪಾಕೆಟ್ ಅಷ್ಟು ಮಶ್ರೂಮ್ಸ್ ಅರೌಂಡ್ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅಂದ್ಕೊತೀನಿ ಅಷ್ಟು ಮಶ್ರೂಮ್ಸ್ನ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಉಪ್ಪು ನೀರಲ್ಲಿ ನಾನು ಚೆನ್ನಾಗಿ ಅದನ್ನು ತೊಳಿತೀನಿ ಮಶ್ರೂಮ್ಸ್ನೆಲ್ಲ ನೀ ನೆನೆಸಿಟ್ಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಇವಾಗ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆ ನಾವು ರುಬ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಮಸಾಲೆ ಚೆನ್ನಾಗಿ ವಾಸನೆ ಹೋಗೋವರೆಗೂ ಬೇಯಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಬ್ರೌನ್ ರೈಸ್ನ ಆ್ಯಡ್ ಮಾಡಬೇಕು ಇದೇ ಮಶ್ರೂಮ್ ಪಲಾವ್ನ ನೀವು ಮಿಲೇಟ್ಸಿಂದನೂ ಮಾಡ್ಕೋಬೋದು ಮೊನ್ನೆ ನವಣಕ್ಕೆ ಅಂತ ತೋರಿಸಿದಲ್ಲ ಅದರಿಂದನೂ ಮಾಡ್ಕೋಬೋದು ಅಂತಂದರೆ ಏನು ಗೋಧಿ ನುಚ್ಚು ಬರುತ್ತಲ್ಲ ದಲಿಯಾ ಅದರಿಂದನೂ ಮಾಡ್ಕೋಬೋದು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ತಿನ್ನಿ ಬಟ್ ವೈಟ್ ರೈಸ್ ಅವಾಯ್ಡ್ ಮಾಡಿ ರೊಟ್ಟಿ ಚಪಾತಿ ಅಥವಾ ರಾಗಿ ಮುದ್ದೆ ಜೋಳದ ಮುದ್ದೆ ಸೊ ಈ ಥರದ್ದನ್ನ ನೀವೆಲ್ಲ ಮಧ್ಯಾಹ್ನ ಟೈಮಲ್ಲಿ ಪ್ರಿಫರ್ ಮಾಡ್ಬೋದು ಇದಕ್ಕೆ ಒಂದು ಟೊಮ್ಯಾಟೊನು ಕಟ್ ಮಾಡ್ಕೊ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟ್ ಹೇಳಿದ್ನಲ್ಲ ಬ್ರೌನ್ ರೈಸ್ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ತೊಗೊಂಡಿದ್ದೆ ಅದಕ್ಕೆ ನೀರು ಎಷ್ಟು ಹಾಕೋಬೇಕು ಅಂತಂದರೆ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ರೈಸಿಗೆ ನಾನಿಲ್ಲಿ ಡಬಲ್ ಅಂದರೆ ತ್ರೀ ಗ್ಲಾಸ್ ಆಗುತ್ತಲ್ಲ ಸೊ ನಾನಿಲ್ಲಿ ಫೋರ್ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ನಾನು ವಾಟರ್ನ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಈ ಬ್ರೌನ್ ರೈಸ್ ಕುಕ್ ಆಗೋದಕ್ಕೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಎಷ್ಟು ವಿಷಲ್ ಓಡಿಸ್ಬೇಕು ಅಂತಂದರೆ ನಾವು ನಾರ್ಮಲ್ ರೈಸಿಗೆ ಒಂದು ವಿಜುಲ್ ಇಲ್ಲ ಎರಡು ವಿ ವಿಷಲ್ ಅಷ್ಟೇ ಓಡಿಸ್ತೀವಲ್ಲ ಬಟ್ ಈ ಬ್ರೌನ್ ರೈಸ್ಗೆ ನಾಲ್ಕು ವಿಷಲನ್ನ ಓಡಿಸ್ಕೋಬೇಕು ಆವಾಗ ನಮಗೆ ಪರ್ಫೆಕ್ಟಾಗಿ ಬ್ರೌನ್ ಬ್ರೌನ್ ರೈಸ್ ಆಗಿರುತ್ತೆ ಆ್ಯಂಡ್ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಾಲ್ಕು ವಿಷಲ್ ಬಂದರೆ ಸಾಕಾಗುತ್ತೆ ನೆನ್ಸಿಟ್ಕೊಂಡಿರಬೇಕು ಕಂಪಲ್ಸರಿ ಈ ಬ್ರೌನ್ ರೈಸ್ನ ಮಿನಿಮಮ್ ಒಂದು ಎರಡು ತಾಸಾದರೂ ನೆನ್ಸಿಟ್ಕೊಂಡ್ರೆ ನಿಮಗೆ ರೈಸ್ ಚೆನ್ನಾಗಿ ಬರುತ್ತೆ ಸೊ ನೋಡಿ ನಮ್ಮದು ಬ್ರೌನ್ ಬ್ರೌನ್ ರೈಸ್ ಪಲಾವ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿತ್ತು ನೀವು ಇದನ್ನೇ ವೈಟ್ ರೈಸ್ಗೂ ಏನು ನಾರ್ಮಲ್ ಟೈಮಲ್ಲಿ ಮನೇಲಿ ಮಾಡೋ ಹಾಗಿದ್ರೆ ವೈಟ್ ರೈಸ್ಗೂ ಟ್ರೈ ಮಾಡ್ಬೋದು ಅದ್ರ ಜೊತೆ ಸಲಾಡು ಇದಿಷ್ಟು ನಾನು ಲಂಚ್ಗೆ ತೊಗೊಂಡಿರೋ ಅಂಥದ್ದು ಡೇ ಸಿಕ್ಸಿಗೆ ಲಂಚಿಗೆ ತೊಗೊಂಡಿರೋ ಒಂದು ನಿಮಗೆ ಕಪ್ಪು ಚಿಕ್ಕದನ್ನಿಸ್ಬೋದು ಬಟ್ ತುಂಬ ರೈಸ್ ಅದರಲ್ಲಿ ಏನಂತ ದೊಡ್ಡ ಕಪ್ಪದು ಇಷ್ಟು ದೊಡ್ಡ ಕಪ್ಪಷ್ಟು ನಾನು ರೈಸ್ ತೊಗೊಂಡಿದ್ದೀನಿ ಬ್ರೌನ್ ರೈಸ್ ಮಧ್ಯಾಹ್ನ ಇದ್ರ ಜೊತೆ ರೈತ ಬೇಕಿದ್ರು ತೊಗೋಬೋದು ನನಗೆ ರೈತಕ್ಕಿಂತ ಬರೆಯೋದೇ ತಿನ್ನೋದಕ್ಕಿಷ್ಟ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಿರೋದೇನು ಅಂದರೆ ನಾನು ಮಧ್ಯಾಹ್ನ ಆಲ್ರೆಡಿ ರೈಸ್ ಜಾಸ್ತಿ ತಿನ್ನೋ ತಿಂದಿರೋದ್ರಿಂದ ಈವ್ನಿಂಗ್ ಏನೂ ಹೊಟ್ಟೆ ಆಗಿರಲಿಲ್ಲ ಹಾಗಾಗಿ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಏನೂ ತೊಗೊಂಡಿಲ್ಲ ಡೈರೆಕ್ಟ್ ಲಂಚ್ ಡಿನ್ನರ್ಗೆ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಏನಿಲ್ಲ ಇವತ್ತು ಏನು ಹಾಕ್ಕೊಳ್ಳೋದು ಬೇಡ ಜಸ್ಟ್ ಹಾಗೆ ಮಾಡ್ಕೊಳ್ಳೋಣ ಪ್ಲೇನ್ ಓಟ್ಸು ಆಮ್ಲೆಟ್ ಅಂತೇಳಿ ಜಸ್ಟ್ ಓಟ್ಸ್ ಹಾಕ್ಕೊಂಡು ಅದಕ್ಕೆ ಓಟ್ಸು ನಾನು ಫ್ರೈ ಮಾಡ್ಕೊಂಡಿಲ್ಲ ಇತ್ತು ತಿನ್ನಬೇಕಾದ್ರೆ ಅಷ್ಟೊಂದೇನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ನನಗೆ ಅಂದರೆ ನಾವು ಫ್ರೈ ಮಾಡಿಬಿಟ್ಟು ಹಾಕ್ ಆಮ್ಲೆಟ್ ಹಾಕ್ಕೊಳ್ತೀವಲ್ಲ ಅದ್ರ ಬದಲಾಗಿ ಇದೇ ಥರ ಡೈರೆಕ್ಟನ್ನು ಹಾಕ್ಕೊಳ್ಬೋದು ಅಂದರೆ ಸ್ವಲ್ಪ ನನಗೆ ಹಾರ್ಡ್ ಬಂದಿತ್ತು ಆಮ್ಲೆಟ್ ಅಷ್ಟೇ ಟೇಸ್ಟು ಕಂಪೇರ್ ಮಾಡಿದರೆ ಅದು ನಾವು ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಓಕೆ ಓಕೆ ನನಗೆ ಅಷ್ಟೊಂದು ಡಿಫ್ರೆನ್ಸ್ ಅನಿಸಿರ್ಲಿಲ್ಲ ಸೊ ಡೈರೆಕ್ಟಾಗಿ ನಾನು ಈ ಓಟ್ಸ್ ಆಮ್ಲೆಟ್ನ ಹಾಕ್ಕೊಂಡಿದ್ದೀನಿ ಯೂಶುವಲಾಗಿ ಎರಡು ಎಗ್ಸ್ ತೊಗೊತೀನಲ್ಲ ಎರಡು ಎಗ್ಸ್ ತೊಗೊಂಡು ಆಮ್ಲೆಟ್ ಹಾಕ್ಕೊಂಡು ಇದನ್ನು ನಾನು ನೈಟ್ ಡಿನ್ನರ್ಗೆ ತೊಗೊಂಡಿರೋ ಅಂಥದ್ದು ಇದ್ರ ಜೊತೆ ಬಂದು ಸ್ವಲ್ಪ ಸ್ವೀಟ್ ಗ್ರೇವಿಂಗ್ಸ್ ಏನಕ್ಕೂ ಇತ್ತು ಈವ್ನಿಂಗು ಸ್ನ್ಯಾಕ್ಸ್ ಮಿಸ್ ಮಾಡಿದ್ನಲ್ಲ ಸೊ ಹೇಗೋ ಸ್ನ್ಯಾಕ್ಸ್ ತೊಗೊಂಡಿರಲಿಲ್ಲ ಸೊ ಅದ್ರ ಜೊತೆಗೆ ನೈಟ್ ನಾನೇನು ಮಾಡಿದೆ ಅಂದರೆ ಈ ಡಿನ್ನರ್ ಜೊತೆಗೆ ಓಟ್ಸ್ ಆಮ್ಲೆಟ್ ಜೊತೆಗೆ ಒಂದು ಏನು ಆಮ್ಲ ಆ ಆಮ್ಲನ ಹನಿ ಒಳಗಡೆ ಹನಿ ಮಿಕ್ಸ್ ಮಾಡಿರ್ತಾರೆ ಸೊ ಟೇಸ್ಟು ಚೆನ್ನಾಗಿತ್ತು ಆ್ಯಂಡ್ ನಮಗೆ ಕ್ರೇವಿಂಗ್ಸ್ ಸ್ವೀಟ್ಸ್ ಏನಾದರೂ ಕ್ರೇವಿಂಗ್ಸ್ ತಿನ್ನಬೇಕು ಅಂದ್ಕೊಂಡ್ರೆ ನಿಮಗೆ ಖರ್ಜೂರ ಇರುತ್ತಲ್ಲ ಅದನ್ನಾದರೂ ತೊಗೊಳ್ಳಿ ನಿಮಗೆ ಸ್ವೀ ನಮಗೆ ಸ್ವೀಟ್ ಏನಾದರೂ ತಿನ್ನಬೇಕು ಇದ್ದಾಗ ಖರ್ಜೂರ ತೊಗೊಳ್ಳಿ ಸ್ವೀಟ್ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ ಒಂದು ಖರ್ಜೂರ ಸೊ ಅದಕ್ಕೆ ನಾನಿಲ್ಲಿ ಒಂದು ಆಮ್ಲ ತೊಗೊಂಡಿದ್ದೀನಿ ಡ್ರೈ ಆಮ್ಲ ಆ್ಯಂಡ್ ನಾನು ಮಾಡ್ಕೊಂಡಿರುವಂಥ ಓಟ್ಸ್ ಆಮ್ಲೆಟು ಇದು ಡಿನ್ನರ್ ಆಗಿತ್ತು ನಂದು ಡೇ ಸಿಕ್ಸಿಗೆ ಡಿನ್ನರ್ ಆಗಿ ಒಂದು ಒನ್ ಆ್ಯಂಡ್ ಆಫ್ ಅವರ್ ಟೂ ಅವರ್ಸ್ ಆದಮೇಲೆ ನಾನು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಂಡಿದ್ದೀನಿ ಈಗ ಹೇಳಿದ್ನಲ್ಲ ನಾನು ತ್ರೀ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಜೀರಿಗೆ ಹಸಿ ಶುಂಠಿ ಆ್ಯಂಡ್ ದಾಲ್ಚಿನಿ ಚಕ್ಕೆ ಈ ಮೂರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಇದನ್ನು ಒಂದು ದೊಡ್ಡ ಮಗ್ಗಷ್ಟು ತಗೊಳ್ಬೇಕಾಗತ್ತೆ ಆ್ಯಂಡ್ ನೀವು ಗ್ಯಾಪ್ ಇರಬೇಕು ಡಿನ್ನರ್ ಆದಮೇಲೂ ಈ ವೆಯ್ಟ್ ಲಾಸ್ ಡ್ರಿಂಕಿಗೂ ನೋಡಿದ್ರಲ್ಲ ನಾನು ಡೇ ಸಿಕ್ಸಲ್ಲಿ ಯಾವ ರೀತಿಯಾಗಿ ಫುಡ್ನ ತೊಗೊಂಡೆ ಅನ್ನೋದನ್ನ ಶೇರ್ ಮಾಡಿದ್ದೀನಿ ಅಂಡ್ ಓವರ್ ನೈಟ್ ಓಟ್ಸ್ ತುಂಬಾ ಜನಕ್ಕೆ ಇಷ್ಟ ಆಗ್ತಿದೆ ಆ್ಯಂಡ್ ಡಿಫ್ರೆಂಟ್ ಫ್ಲೇವರ್ಸ್ ಮಾಡಿ ತೋರಿಸ್ತಾ ಇದೀನಲ್ಲ ನನಗೂ ತಿನ್ನೋದಕ್ಕೂ ಬೋರ್ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಅನ್ಸುತ್ತೆ ಅಂಡ್ ಒಂದೇ ಇಟ್ಕೊಳ್ಳಿ ನೀವು ಹೆಲ್ದಿಯಾಗಿ ಓಟ್ಸ್ ಮಾಡ್ಕೊಂಡು ತಗೊಂಡ್ರು ಅದರಲ್ಲಿ ಯೂಸ್ ಮಾಡುವಂತಹ ಹಾಲು ಏನಿರುತ್ತಲ್ಲ ಫುಲ್ ಫ್ಯಾಟ್ ಮಿಲ್ಕ್ ಇತ್ತು ಅಂದ್ರೆ ಅದು ನಿಮ್ಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡೋದಿಲ್ಲ ಹಂಗಾಗಿನೇ ನೀವು ಲೋ ಫ್ಯಾಟ್ ಮಿಲ್ಕ್ ತಗೊಳ್ಳಿ ಇಲ್ಲ ಬರೀ ನೀರಾದ್ರೂ ಯೂಸ್ ಮಾಡ್ಬೋದು ಇಲ್ಲಾಂತಂದ್ರೆ ಒಂದು ಇಷ್ಟೇ ಹಾಲು ತಗೊಂಡು ಅದಕ್ಕೆ ನೀವು ಒಂದಿಷ್ಟು ನೀರಾದ್ರೂ ತಗೋಬಹುದು ಇಲ್ಲ ಅಂತಂದ್ರೆ ಸ್ಲಿಮ್ ಮಿಲ್ಕ್ ಬರುತ್ತಲ್ಲ ಸ್ಲಿಮ್ ಮಿಲ್ಕ್ ನಾನು ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ ಅದನ್ನಾದ್ರೂ ತಗೊಳ್ಳಿ ಇಲ್ಲ ಕೆಲವೊಬ್ರು ಬರೀ ನೀರಿಂದಾನೇ ತಗೊಳ್ತಾರೆ ಅದನ್ನಾದ್ರೂ ಫೈಟ್ ಇಲ್ಲ ಅಂತಂದ್ರೆ ಆಲ್ಮಂಡ್ ಮಿಲ್ಕ್ ಯೂಸ್ ಮಾಡ್ಬೋದು ಅಂದ್ರೆ ಮನೆಯಲ್ಲಿ ಆಲ್ಮಂಡ್ ಮಿಲ್ಕ್ ನಾನು ಪ್ರಿಪೇರ್ ಮಾಡ್ತೀವಲ್ಲ ತೋರಿಸ್ಕೊಡ್ತೀನಿ ಒಂದ್ಸಲ ಅದನ್ನಾದ್ರೂ ಯೂಸ್ ಮಾಡಬಹುದು ಬಟ್ ಫುಲ್ ಫ್ಯಾಟ್ ಮಿಲ್ಕ್ ಯೂಸ್ ಮಾಡಬೇಡಿ ನಿಮಗೆ ಅದರಿಂದ ವೆಯ್ಟ್ ಲಾಸ್ ರಿಸಲ್ಟ್ಸ್ ಸಿಗೋದಿಲ್ಲ ಮಕ್ಕಳಿಗೆ ಕೊಡೋ ಹಾಗಿದ್ರೆ ಪರವಾಗಿಲ್ಲ ನೀವು ನಾರ್ಮಲ್ ಹಾಲು ಇರುತ್ತಲ್ಲ ಫುಲ್ ಫ್ಯಾಟ್ ಮಿಲ್ಕ್ನ ಯೂಸ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡ್ಬೋದು ಬಟ್ ವೆಯ್ಟ್ ಲಾಸ್ಗೋಸ್ಕರ ಮಾಡೋರಿಗೆ ಫುಲ್ ಫ್ಯಾಟ್ ಮಿಲ್ಕ್ ಬೇಡ ಆಯಿತಾ ಇವತ್ತು ತೋರಿಸಿರುವಂಥ ಏನು ಕ್ಯಾರೆಟ್ ಇದು ಓಟ್ಸ್ ಓವರ್ನೈಟ್ ಓಟ್ಸು ಲಿಟ್ರೆ ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ತಿನ್ಬೇಕಾದ್ರೆ ಏನೋ ಕ್ಯಾರೆಟ್ ಹಲ್ವಾ ತಿಂತಿದ್ದೀವಿ ಏನೋ ಫೀಲಿಂಗ್ ಬರುತ್ತೆ ಬೇಕಿದ್ರೆ ನೀವು ಟ್ರೈ ಮಾಡಿ ಕ್ಯಾರೆಟ್ ಅಂತೂ ಎಲ್ಲರ ಮನೆಯಲ್ಲೂ ಕಾಮನ್ ಆಗಿದ್ದೇ ಇರುತ್ತಲ್ಲ ಸೊ ಟ್ರೈ ಮಾಡಿ ಆ್ಯಂಡ್ ಇದನ್ನು ಬೇರೆ ಟೈಪಲ್ಲೂ ಮಾಡ್ಕೋಬೋದು ಹೇಳಿದ್ನಲ್ಲ ವಿಡಿಯೋಲಿ ವೀಡಿಯೋಲಿ ನೀವು ಹಾಲು ಹಾಕ್ತಂಗೆ ಕ್ಯಾರೆಟ್ ಜ್ಯೂಸಿಂದನೂ ನೀವು ಈ ಓವರ್ನೈಟ್ ಓಟ್ಸ ಮಾಡ್ಕೋಬೋದು ಅದೂ ಚೆನ್ನಾಗೇ ಇರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಆ್ಯಂಡ್ ಇದು ಬಂದುಬಿಟ್ಟು ಡೇ ಸಿಕ್ಸಲ್ಲಿ ಯಾವ ರೀತಿಯಾಗಿತ್ತು ಅಂತ ಆ್ಯಂಡ್ ವರ್ಕೌಟ್ಸು ಮಾಡ್ತಾ ಇದ್ದೀನಿ ಕೇಳ್ತಾ ಇದ್ದೀರ ವೀಡಿಯೋ ನೋಡ್ತೀನಿ ನನಗೆ ಯಾವಾಗುತ್ತೋ ಅವಾಗ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮಿನಿಮಮ್ ಹಾಫ್ ಆನ್ ಅವರ್ ಅಂತೂ ವರ್ಕೌಟ್ಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಟ್ವೆಂಟಿ ಮಿನಿಟ್ಸ್ ಸೂರ್ಯ ನಮಸ್ಕಾರವೇ ಹೋಗುತ್ತೆ ಸೊ ಸೂರ್ಯ ನಮಸ್ಕಾರ ಮಾಡೋದು ಎಷ್ಟೊಂದು ವೀಡಿಯೋಸ್ ನಿಮಗೆ ಯೂಟ್ಯೂಬಲ್ಲಿ ಸಿಗ್ತವೆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ನೋಡಿಕೊಂಡು ಸೂರ್ಯ ನಮಸ್ಕಾರ ಫ ಬಿಗಿನರ್ಸ್ ಆಗಿದ್ದರೆ ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇಗೆ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ ಅಂದರೆ ಪರ್ಫೆಕ್ಟಾಗಿ ಬರದೇ ಇರ್ಬೋದು ಅಥವಾ ಲೇಟಾಗಿ ಆಗ್ಬೋದು ಮಾಡೋದು ಸೊ ಡೋಂಟ್ ವರಿ ನಿಮಗೆ ಪ್ರಾಕ್ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಎಲ್ಲ ಪೋಸಸ್ಸು ಕರೆಕ್ಟಾಗಿ ಬರುತ್ತೆ ಏನು ಇಲ್ಲ ನೀವು ಅದರ ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಜಸ್ಟ್ ನೀವು ಇನ್ಹೇಲ್ ಯಾವಾಗ ಮಾಡಬೇಕು ಎಕ್ಸೆಲ್ ಯಾವಾಗ ಮಾಡಬೇಕು ಅದನ್ನು ನೀವು ಮೈಂಡ್ ಮೈಂಡಲ್ಲಿ ಕಾನ್ಸಂಟ್ರೇಟ್ ಮಾಡಿಕೊಂಡು ನೀವು ಸೂರ್ಯ ನಮಸ್ಕಾರ ಮಾಡಿ ನೆಕ್ಸ್ಟು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಾನು ಒಂದು ಟೆನ್ ಮಿನಿಟ್ಸ್ ಟು ಫಿಫ್ಟೀನ್ ಮಿನಿಟ್ಸು ಏನು ಮಾಡ್ತೀನಿ ಅಂತಂದರೆ ಈ ಬೆಲ್ಲಿ ಫ್ಯಾಟ್ ವರ್ಕೌಟ್ಸ್ ಮಾಡ್ತೀನಿ ಪುಷ್ ಅಪ್ಸು ಇಲ್ಲಾಂದರೆ ಸ್ಕ್ವಾಡ್ಸು ಆ್ಯಂಡ್ ಏನು ಮೌಂಟೇನ್ ಕ್ಲಿಂಬು ಈ ಥರ ಇರ್ತಾವಲ್ಲ ಸೊ ಆ ಥರದ್ದು ನಾನು ಮಾಡ್ತೀನಿ ತ್ರೀ ತ್ರೀ ಸೆಟ್ಟು ಸ್ಟಾರ್ಟಿಂಗ್ ಅಲ್ಲಿ ನಾನು ಸಿಂಗಲ್ ಅಂದ್ರೆ ಟೆನ್ ಟೆನ್ ಕೌಂಟ್ ಮಾಡಿ ಮಾಡ್ತಿದ್ದೆ ಈಗ ಆಲ್ಮೋಸ್ಟ್ ಒನ್ ವೀಕ್ ಆಗ್ತಾ ಬರ್ತಾ ಇದೆಯಲ್ಲ ಸೊ ಹಂಗಾಗಿ ಮಿನಿಮಮ್ ಅಂತೂ ಥರ್ಟಿ ಮಿನಿಟ್ಸ್ ವರ್ಕೌಟ್ ಮಾಡ್ತೀನಿ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡಿ ಯಾವುದೇ ತರದ ಏನು ಹಸುವು ಈ ಚಾಲೆಂಜ್ ಮಾಡ್ತಾ ಇಲ್ಲ ಏನು ಏನಪ್ಪ ಸುಸ್ತಾಗ್ತಿದೆ ಅನ್ನೋದು ಇಲ್ಲ ತುಂಬ ಎನರ್ಜೆಟಿಕ್ ಆಗಿದ್ದೀನಿ ಫಸ್ಟ್ಗಿಂತೂ ಇವಾಗ ಆ್ಯಂಡ್ ಅದು ಒಂದು ಆ್ಯಂಡ್ ಫೀಡಿಂಗಿಗೆ ಯಾವುದೇ ಪ್ರಾಬ್ಲಮ್ ಆಗ್ತಾ ಇಲ್ಲ ಓಕೆನಾ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಹೀಗೆ ಮುಗಿಸೋಣ ಲಡ್ಡು ಹಾಯ್ ಬಾ ಲಡ್ಡು ಹಾಯ್ ಚಿಟ್ಟು ಅಲ್ಲಿ ಹಾಯ್ ಮಾಡ ನಮ್ಮ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲಡ್ಡುದು ಏನೇನು ಕೊಡ್ತೀರಾ ಊಟಕ್ಕೆ ಲಡ್ಡುದು ಫುಡ್ ರೊಟ್ಟಿ ತೋರಿಸಿ ಅಂತ ಕೇಳ್ತಿದ್ದೀರಲ್ಲ ಕೊಡೋ ತೋರಿಸ್ತೀನಿ ಅಷ್ಟು ಬೇಗನೆ ವಿಡಿಯೋ ಶೇರ್ ಮಾಡ್ತೀನಿ ಹಾಂ ಓಕೆ ಬಾಯ್ 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 ಮೇಡಮ್ ಬಾಯ್ ಲಡ್ಡು ಇಲ್ಲಂತೂ ಎಷ್ಟು ಚಳಿ ಚಳಿ ಅಪ್ಪ ಅದಕ್ಕೆ ಲಡ್ಡು ಫುಲ್ ಪಾಕಿಂಗ್ ಹಾಂ ಹಾಂ ಈಗ ಒಬ್ಬಳು ಬರ್ತಾಳೆ ಉಚ್ಚಿ ಉಚ್ಚಿ ಬರ್ತಾಳೆ ನೋಡಿರಿ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಉಚ್ಚಿ ಇದೆ ಹಾಂ ಯಾರು ಲಡ್ಡು ನಮ್ಮ ಮನೇಲಿ ಒಂದು ದೊಡ್ಡ ಉಚ್ಚಿ ಇದ್ದಾಳೆ ಬರ್ತಾಳೆ നോടരി വെൽക്കം ഉജി ഹേലെ ബുള്ള ഹല്ല ഉച്ചി നോ ആ വേലല്ല സീരേദോ ബിജ്ജോള് വേലല്ല സീരേദോ ഇങ്ങേ മാതാളായേന്തു അമ്മാ അപ്പ അട്ട വാടോ അപ്പ എങ്ങനെ ഇല്ല

ಅಲ್ಲ ನೀವೇ ನೋಡ್ತಿದ್ದೀರಲ್ಲ ಅಲ್ಲ ಲಡ್ಡು ಎಷ್ಟು ಚೆನ್ನಾಗಿ ಸುಮ್ನೆ ಕುತ್ಕೊಂತಾನೆ ಅವಳು ನಮ್ಮ ಮುಚ್ಚಿ ನೋಡ್ರಿ ಹೆಂಗ್ ಅಂತಾಳ ನಮ್ ಲಡ್ಡು ನಗ್ತದೆ ಅವಳು ಆಯ್ ಏ ಆರದ್ಯದು ಆರದ್ಯದು ಲಡ್ಡುದು ಕ್ಲಿಪ್ಪಿಂಗ್ಸ್ ಎಲ್ಲಾ ಮಿಸ್ ಆಗ್ತಿ ಅಕ್ಕ ದಿ ಅಂತ ಹೇಳ್ತಿರ್ತಿರಲ್ಲ ಹೌದು ಡಾಯಾ ಚಾತಿ ಡ್ಯಾಡ್ ಅಂತ ಹೇಳ್ತಿರ್ತೀರೆ ಅಂದ್ರೋ